ಹವಾಮಾನ ವೈಪರೀತ್ಯಕ್ಕೆ ಕಾರಣ ಮತ್ತು ಬೆಳೆಗಳ ಮೇಲೆ ಹೇಗೆ ಪರಿಹಾರ ಬೀರುತ್ತದೆ ಎನ್ನುವುದನ್ನು ನೋಡುವುದಾದರೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ತೀವ್ರಗತಿಯಲ್ಲಿದೆ. ಉಷ್ಣತೆ ಏರಿಕೆ, ಮಳೆ ಪ್ರಮಾಣ ಬದಲಾವಣೆ ಎಲ್ಲರ ಗಮನಕ್ಕೆ ಬಂದಿದೆ. ಹವಾಮಾನವನ್ನೇ ಅವಲಂಬಿಸಿದ ಕೃಷಿ ಕ್ಷೇತ್ರದ ಮೇಲೆ ತಾಪಮಾನ ಬದಲಾವಣೆಯ ಕರಾಳ ಛಾಯೆ ಈಗಾಗಲೇ ಎಲ್ಲೆಡೆ ಸ್ವಲ್ಪ ಮಟ್ಟಿಗೆ ಗೋಚರಿಸುತ್ತಿದೆ. ಆ ಪರಿಣಾಮವಾಗಿ ಕೃಷಿಯಲ್ಲಿ ಹೊಸ ಹೊಸ ಸಮಸ್ಯೆಗಳು ಉದ್ಭವವಾಗುತ್ತಿವೆ. ಉಷ್ಣಾಂಶದ ಏರಿಕೆಯಿಂದಾಗಿ ಬೆಳೆಗಳ ಉಸಿರಾಟ ಹಾಗೂ ಬೆಳೆಗಳ ಬೆಳವಣಿಗೆ ಅವಧಿ ಕಡಿಮೆಯಾಗುತ್ತದೆ. ಇದರಿಂದ ಉತ್ಪಾದಕತೆ ಕುಂಠಿತವಾಗಲಿದೆ. ತಾಪಮಾನ ಹೆಚ್ಚಳಕ್ಕೆ ವಾತಾವರಣದಲ್ಲಿರುವ ಹಸಿರುಮನೆ ಅನಿಲ, ಅದರಲ್ಲಿಯೂ ಕಾರ್ಖಾನೆ ಹಾಗೂ ವಾಹನಗಳಿಂದ ವಿಸರ್ಜಿಸಲ್ಪಡುವ ಇಂಗಾಲದ ಡೈಆಕ್ಸೈಡ್ ಮತ್ತು ಕೃಷಿ ಹಾಗೂ ಇತರೆ ಕ್ಷೇತ್ರಗಳಿಂದ ಬಿಡುಗಡೆಯಾಗುವ ಮೀಥೇನ್, ನೈಟ್ರಸ್ ಆಕ್ಸೈಡ್ ಹಾಗೂ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅನಿಲಗಳು ಕಾರಣ ಎನ್ನುತ್ತಾರೆ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಹವಾಮಾನ ತಜ್ಞರಾದ ಡಾಕ್ಟರ್ ಜಿಆರ್ ಸ್ವಾತಿ ಅವರು. ಮೊದಲಿಗೆ ಹವಾಮಾನ ವೈಪರೀತ್ಯ ಯಾಕೆ ಆಗ್ತಾ ಇದೆ ಅಂತ ಅಂದರೆ, ನಾವು ಯೂಸ್ ಮಾಡುವಂತಹ ನಮ್ಮಲ್ಲಿ ಬಳಕೆ ಮಾಡ್ತಿರುವಂತಹ ಪಳೆಯುಳಿಕೆ ಇಂಧನಗಳಾಗಿರಬಹುದು, ಹಾಗೇನೆ ತೈಲ ಆಗಿರಬಹುದು, ಹಾಗೆ ನಾವು ಬಳಸುವಂತಹ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮಲ್ಲಿ ಹವಾಮಾನದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಸೊ ಹೇಗೆ ಉಂಟಾಗ್ತಿದೆ ಅಂತ ಅಂದರೆ, ನಾವು ಯೂಸ್ ಮಾಡುವಂತಹ ಹವಾಮಾನ ವೈಪರೀತ್ಯಕ್ಕೆ ಮುಖ್ಯ ಕಾರಣ ಆಗಿರುವಂತಹ ಪಳೆಯುಳಿಕೆ ಇಂಧನಗಳು ನಮ್ಮ ವಾತಾವರಣದಲ್ಲಿ ಅವು ಇಂಗಾಲದ ಡೈಆಕ್ಸೈಡ್ ಹಾಗೂ ನೈಟ್ರಸ್ ಆಕ್ಸೈಡ್ನ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಇದ್ದಾವೆ. ಇದರಿಂದ ನಮ್ಮಲ್ಲಿ ಹಸಿರುಮನೆ ಪರಿಣಾಮ ಕ್ಕೆ ಕಾರಣ ಆಗ್ತಿರುವಂಥ ಹಸಿರುಮನೆ ಅನಿಲಗಳಾಗಿರಬಹುದು, ಅವುಗಳ ಪ್ರಮಾಣ ಹೆಚ್ಚಾಗ್ತಿದೆ ನಮ್ಮ ವಾತಾವರಣದಲ್ಲಿ. ಇದರಿಂದ ವಾತಾವರಣದಲ್ಲಿನ ತಾಪಮಾನ ಹೆಚ್ಚಾಗುತ್ತೆ. ಸೊ ಅದರಿಂದ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ನಮ್ಮಲ್ಲಿ ತಾಪಮಾನ ಹೆಚ್ಚು ಆಗಿ ಅವು ನಮ್ಮ ಭೂಮಿಯಿಂದ ಹೊರಗಡೆ ಹೋಗದೇ ಇರೋ ಥರ ಟ್ರ್ಯಾಪ್ ಮಾಡುತ್ತೆ ಆ ಹಸಿರುಮನೆ ಅನಿಲಗಳು. ಸೊ ಇದರಿಂದ ಹವಾಮಾನದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಸೊ ಅದು ಹೇಗೆ ಅಂದರೆ, ಹವಾಮಾನ ಬದಲಾವಣೆ ಆಗುವುದರಿಂದ ಏನೇನು ಪರಿಣಾಮ ಆಗ್ತಿದೆ ಅಂತ ಅಂದರೆ, ಮೊದಲನೇದಾಗಿ ನಮ್ಮಲ್ಲಿ ಬೆಳೆಗಳಲ್ಲಿ ಆಕ್ರಮಣಕಾರಿ ರೋಗ ಮತ್ತು ಕೀಟಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಅಂದರೆ ನಾವು ನಮ್ಮಲ್ಲಿರುವಂತಹ ಫಾರೆಸ್ಟ್ ಏರಿಯಾ ಅಂತ ಅರಣ್ಯ ಪ್ರದೇಶ ಏನು ಹೇಳ್ತೀವಿ ಅದರಲ್ಲಿ ಅದನ್ನು ನಾವು ಅಂದರೆ ಡಿಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ಅದನ್ನು ಶೇಕಡ ಅಂದರೆ ನಾವು ಎಷ್ಟು ಅರಣ್ಯ ಪ್ರದೇಶವನ್ನು ಪ್ರತಿ ವರ್ಷ ಕಡಿತಾ ಇದ್ದೀರಿ ಅಂತಂದರೆ 12 ಮಿಲಿಯನ್ ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ನಮ್ಮ ಪ್ರಪಂಚದಲ್ಲಿ ಪ್ರತಿ ವರ್ಷ ನಾಶ ಆಗ್ತಿದೆ. ಸೊ ಇದರಿಂದ ಇಂಗಾಲದ ಡೈಆಕ್ಸೈಡ್ ಏನು ಗಿಡಗಳು ತಗೊಳ್ತಾವೋ ಅದು ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಕೂಡ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿಯಾಗಿ ವಾತಾವರಣದಲ್ಲಿನ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ. ಇದು ನಮ್ಮ ಬೆಳೆಗಳಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂತಂದರೆ, ಇವಾಗ ನಾವು ಏನು ಬೇಸಿಗೆ ಕಾಲ ಅಂತ ತಗೊಳ್ತೀವೋ, ಇವಾಗ ಅಂದರೆ ಗಾಳಿ ಎಲ್ಲನೂ ಜಾಸ್ತಿ ಇರುತ್ತೆ, ಜೊತೆಗೆ ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಹೆಚ್ಚಾದ ಬಿಸಿಲಿನಿಂದ ನಮ್ಮ ಬೆಳೆಗಳಲ್ಲಿ ಏನು ಕೀಟ ಮತ್ತು ರೋಗಗಳ ಹಾವಳಿನೂ ಜಾಸ್ತಿ ಆಗುತ್ತೆ. ಹ್ಯುಮಿಡಿಟಿ ಅನ್ನೋ ಆರ್ದ್ರತೆ ಕಡಿಮೆ ಆಗ್ತಾ ಇರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಬರ ಜಾಸ್ತಿ ಆಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಇದರಿಂದ ಮಣ್ಣಿನ ಸವಕಳಿ ಕೂಡ ಹೆಚ್ಚಾಗಬಹುದು. ಅದೇ ರೀತಿಯಾಗಿ ನಮ್ಮಲ್ಲಿ ರೋಗಗಳು ಮತ್ತು ಕೀಟಗಳ ಹಾವಳಿ ಕೂಡ ಏನು ಹೇಳ್ಬೋದು ಅಂದರೆ ವಿಲ್ಟ್ ಅಂತ ಹೇಳ್ತೀವಿ ಬೆಳೆಗಳಲ್ಲಿ, ಹೆಚ್ಚು ತಾಪಮಾನ ಇರೋದ್ರಿಂದ ವಿಲ್ಟಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ನಾವು ಅಂದರೆ ಇವೆಲ್ಲದನ್ನೂ ತಡೆ ಹಿಡಿಬೇಕು ಅಂತಂದರೆ ನಮ್ಮಲ್ಲಿ ಒಂದು ಎಲ್ಲದನ್ನೂ ಅಷ್ಟೇ ಯಾವುದೇ ಒಂದು ಅನಿಲಗಳನ್ನು ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ಜೊತೆಗೆ ಏನು ಅಂದರೆ ಇವಾಗ ಇವೆಲ್ಲ ಹೆಚ್ಚಾಗಿ ಗ್ಲೋಬಲ್ ವಾರ್ಮಿಂಗ್ ಏನಂತ ಹೇಳ್ತೀವಿ ಅದೆಲ್ಲ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸಮುದ್ರ ಮಟ್ಟ ಜಾಸ್ತಿ ಹೇಗೆ ಜಾಸ್ತಿ ಆಗ್ತಿದೆ ಅಂತಂದರೆ, ಐಸ್ ಕ್ಯೂಬ್ಸ್ ಏನಿರುತ್ತೋ ಹಿಮಾಚಲ ಪ್ರದೇಶ ಹಿಮಾಲಯದಲ್ಲೆಲ್ಲನೂ ಅವೆಲ್ಲನೂ ಬರ್ನ್ ಆಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ
ಅದೆಲ್ಲ ಬರ್ನ್ ಆಗಿ ನಮ್ಮಲ್ಲಿ ಅದು ನೀರಾಗಿ ಬಂದು ನಮ್ಮ ಸಮುದ್ರ ಮಟ್ಟ ಜಾಸ್ತಿ ಆಗ್ತದೆ. ಇದರಿಂದನೂ ಸಹ ಸಮುದ್ರ ಮಟ್ಟ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಭೂಪ್ರದೇಶ ಕಡಿಮೆ ಆಗುತ್ತೆ. ಭೂಪ್ರದೇಶ ಕಡಿಮೆ ಆದಂಗೆಲ್ಲನೂ ನಮಗೆ ತೊಂದರೆ, ಅದು ನಮ್ಮಲ್ಲಿ ಅಂದ್ರೆ ಜನ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಪಳೆಯುಳಿಕೆ ಇಂಧನಗಳು ಹೆಚ್ಚಾಗುವುದೇ ಅಲ್ಲದೆ ಬೇರೆ ಏನು ಹೇಳ್ತೀವಿ ಅಂತ, ನಾವು ಬಳಸುವಂತಹ ನಾವು ಊಟ ಆಗಿರಬಹುದು, ನಾವು ಊಟಕ್ಕಾಗಿ ನಾವು ತುಂಬಾನೇ ಅಂದ್ರೆ ಏನೇನು ಬೆಳೆಗಳು ಬೆಳಿತೀವಿ ಅದರಿಂದನೂ ಸಹ ಕೆಲವೊಂದು, ಇವಾಗ ಭತ್ತ ಬೆಳೆಯೋದ್ರಿಂದ ಮೀಥೇನ್ ಅನ್ನೋದು ಒಂದು ಹಸಿರು ಮನೆ ಅನಿಲ ಆಗಿರಬಹುದು, ಅದು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಅದೇ ರೀತಿಗೆ ನಾವು ಯೂಸ್ ಮಾಡುವಂತಹ ರೆಫ್ರಿಜರೇಟರ್ಸ್ ಆಗಿರಬಹುದು, ಅವುಗಳ ಬಳಕೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಅಂತ ಏನು ಹೇಳ್ತೀವಿ ಅದರ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ವಾತಾವರಣದಲ್ಲಿ. ಅದೇ ರೀತಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಸಹ ನಾವು ಪ್ರತಿಯೊಬ್ಬರಿಗೂ ಒಂದೊಂದು ಇದು ವೆಹಿಕಲ್ ಬೇಕು ಅಂತ ಹೇಳ್ತೀವಿ. ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಒಂದೊಂದು ವೆಹಿಕಲ್ ಯೂಸ್ ಮಾಡ್ತಾ ಇದ್ರೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಲ್ಲರೂ ಸಹ ಅಂದರೆ ನಾವು ಪಬ್ಲಿಕ್ ಏನು ಹೇಳ್ತೀವಿ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆನ ನಾವು ಉಪಯೋಗ ಮಾಡೋದ್ರಿಂದ ನಾವು ಕಾರ್ಬನ್ ಡೈಆಕ್ಸೈಡ್ ಆಗಿರುವಂತಹ ಇಂಗಾಲದ ಡೈಆಕ್ಸೈಡ್ ಪ್ರಮಾಣನ ಕಡಿಮೆ ಮಾಡಬಹುದು.